ಹುಕ್ಕೇರಿ ಪೊಲೀಸ್ ಠಾಣೆಯ ಆವರಣದಲ್ಲಿ ಕರ್ನಾಟಕ ರಾಜ್ಯೋತ್ಸವ ಉತ್ಸಾಹಿ ಸಮಿತಿಯ ಶಾಂತತಾ ಸಭೆಯನ್ನು ನಡೆಸಲಾಗಿದ್ದು, ಉತ್ಸಾಹ ಸಮಿತಿ ಹುಕ್ಕೇರಿಯಲ್ಲಿ ಇದೇ ತಿಂಗಳು ದಿನಾಂಕ 23 ಗುರುವಾರದಂದು ಕರ್ನಾಟಕ ರಾಜ್ಯೋತ್ಸವದ ಉತ್ಸಾಹಿ ಸಮಿತಿ ವತಿಯಿಂದ ಅತಿ ವಿಜೃಂಭಣೆಯಿಂದ ನಡೆಯುವ ಉದ್ದೇಶದಿಂದ ಇಂದು ಹುಕ್ಕೇರಿ ಪಟ್ಟಣದ ಪೊಲೀಸ್ ಠಾಣೆ ಸಭಾಭವನದಲ್ಲಿ ಶಾಂತಿ ಪಾಲನಾ ಸಭೆಯನ್ನು ಏರ್ಪಡಿಸಲಾಗಿದ್ದು, ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಅತಿ ವಿಜೃಂಭಣೆಯಿಂದ ಹಾಗೂ ಸರಳತೆ ಮತ್ತು ಶಾಂತತೆಯಿಂದ ಕರ್ನಾಟಕ ರಾಜ್ಯೋತ್ಸವದಲ್ಲಿ ಕಾರ್ಯಕ್ರಮಗಳು ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೆಯಬಾರದು ಎನ್ನುವ ಉದ್ದೇಶದಿಂದಾಗಿ ಇಂದು ಹುಕ್ಕೇರಿ ಪಟ್ಟಣದ ಪ್ರಮುಖ ಮುಖಂಡರು ಹಾಗೂ ಪೊಲೀಸ್ ಠಾಣೆಯ ಸಿಪಿಐ ಮಹಾಂತೇಶ್ ಬಸಾಪುರೆ ಸಭೆಯಲ್ಲಿ ಮಾತನಾಡಿ ಕೆಲವು ವಿಚಾರಗಳನ್ನು ಹಂಚಿಕೊಂಡಿದ್ದಾರೆ. ಈ ಸಂದರ್ಭದಲ್ಲಿ ಪಿಎಸ್ಐ ಅಭಿಜಿತ್ ಅಕ್ಕತಂಗೇರ್ಹಾಳ್, ಪೊಲೀಸ್ ಸಿಬ್ಬಂದಿಯಾದಂತಹ ಮಂಜುನಾಥ ಕಬ್ಬೂರ್ ಮತ್ತು ಪುರಸಭೆಯ ಅಧ್ಯಕ್ಷ ಅರ್ನಬ್ಬ ಪಾಟೀಲ್, ರಾಜು ಮುನ್ನೊಳ್ಳಿ, ಮಹಾವೀರ ನೀಲಜಗಿ ಸೇರಿದಂತೆ ಅನೇಕರು ಕೂಡ ಇದೇ ವೇಳೆ ಭಾಗಿಯಾಗಿದ್ದರು. ಹುಕ್ಕೇರಿ ನಗರದಲ್ಲಿ ದಿನಾಂಕ 23 11 ನವೆಂಬರ್ರಂದು ಹುಕ್ಕೇರಿ ನಗರದಲ್ಲಿ ಹುಕ್ಕೇರಿಯ ಉತ್ಸಾಹಿ ಯುವಕರು ಹಾಗೂ ಹಿರಿಯರು ಕೂಡಿ ಕರ್ನಾಟಕ ರಾಜ್ಯೋತ್ಸವವನ್ನು ಅತ್ಯಂತ ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದಾರೆ. ನಾಡದೇವಿಯ ಫೋಟೋದೊಂದಿಗೆ ಜರುಗುವ ಈ ಕಾರ್ಯಕ್ರಮದಲ್ಲಿ ಹುಕ್ಕೇರಿ ಮಹಾಜನತೆ ಇರಬಹುದು, ಸುತ್ತಮುತ್ತಲಿನ ಎಲ್ಲ ಹಳ್ಳಿಗಳ ಜನರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಮುಖಾಂತರ ಕನ್ನಡಾಂಬೆಯ ಸೇವೆಗೆ ತಾವೆಲ್ಲರೂ ಉತ್ಸಾಹರಾಗಬೇಕು. ಅದೇ ರೀತಿಯಾಗಿ ಈ ಕಾರ್ಯಕ್ರಮದಲ್ಲಿ ನಮ್ಮ ಭಾಗದ ಮಾಜಿ ಸಂಸದರು, ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿನ ಅಧ್ಯಕ್ಷರಾದ ರಮೇಶಣ್ಣ ಕತ್ತಿ ಅವರು ಮಾರ್ಗದರ್ಶನ ಮಾಡಿದ್ದಾರೆ. ಅದೇ ರೀತಿಯಾಗಿ ಈ ಇದನ್ನು ಉದ್ಘಾಟನೆಯನ್ನು ಮಾನ್ಯ ಶಾಸಕರು ಮಾಡಲಿದ್ದಾರೆ. ತಾವೆಲ್ಲರೂ ಈ ಕಾರ್ಯಕ್ರಮದಲ್ಲಿ ಅತ್ಯಂತ ಉತ್ಸಾಹಿ ಭಾಗವಹಿಸಬೇಕಾಗಿ ತಮ್ಮಲ್ಲಿ ವಿನಂತಿ ಪೂರ್ವಕ ಕೇಳಿಕೊಳ್ಳುತ್ತೇವೆ. ಕರ್ನಾಟಕ ರಾಜ್ಯೋತ್ಸವ ಉತ್ಸಾಹ ಸಮಿತಿ ಹುಕ್ಕೇರಿ ವತಿಯಿಂದ ದಿನಾಂಕ 23/11/2023 ಅತಿ ವಿಜೃಂಭಣೆಯಿಂದ ಕರ್ನಾಟಕ ರಾಜ್ಯೋತ್ಸವವನ್ನು ಹುಕ್ಕೇರಿ ನಗರದಲ್ಲಿ ಎಲ್ಲ ಗುರು ಹಿರಿಯರ ಸಮ್ಮುಖದಲ್ಲಿ ಇವರೆಲ್ಲ ನೇತೃತ್ವದಲ್ಲಿ ಹಮ್ಮಿಕೊಂಡಿದ್ದೇವೆ. ಮುಂಜಾನೆ 9 ಗಂಟೆಗೆ ಹುಕ್ಕೇರಿಯ ಹಿರೇಮಠದ ಶ್ರೀ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳು ಹಾಗೂ ವಿರಕ್ತ ಮಠದ ಆನಂದ ದೇವರು ಹಾಗೂ ಕ್ಯಾರ್ಗುಡ್ಡದ ಅಭಿನಯ ಮಂಜುನಾಥ ಮಹಾಸ್ವಾಮಿ ಅವರು ಕ್ಯಾರ್ಗುಡ್ಡ ಹಾಗೂ ಮಾಜಿ ಸಂಸದರು ಹಾಗೂ ಬಿಡಿಸಿಸಿ ಬ್ಯಾಂಕಿನ ಅಧ್ಯಕ್ಷರಾದಂಥ ಶ್ರೀ ರಮೇಶಣ್ಣ ಕತ್ತಿಯವರ ಉದ್ಘಾಟನೆ ಮಾಡುವುದರ ಮೂಲಕ ಸಾಂಸ್ಕೃತಿಕ ಕಾರ್ಯಕ್ರಮಗಳು. ಇವರ ರಿಪೋರ್ಟ್ ಶಿವಾಜಿ ಎನ್ ಬಾಲೇಶ್ಗೌಡ, ಭಾರತ ವೈಭವ ನ್ಯೂಸ್, ಹುಕ್ಕೇರಿ. Thanks for watching. Read, discuss and debate with editor Dr. N. Prashant Rao. Wanted reporters in print, digital and visual media for Bharat Vaibhav Daily Newspaper, BV News Channel and BV Fast Web News from all the talukas of Karnataka. If interested, send your resume to 94826333.